ಸಮಾಧಾನ ಆಯ್ತೇನಮ್ಮ ಕೊಡಕ್ ಬಂದಿದ್ದನ್ನ ಕಿತ್ತುಕೊಳ್ಳಕ್ಕೆ ಹೋದ್ರೆ ಏನಾಗುತ್ತೆ ಅಂತ ಅರ್ಥ ಆಯ್ತು ತಾನೆ ಅದು ನಿನಗೂ ಸಿಗಲ್ಲ ಕೊಡಕ್ ಬಂದವರಿಗೂ ಸಿಗಲ್ಲ ಬಿದ್ದು ಹಾಳಾಗಿ ಹೋಗುತ್ತೆ ಅಲ್ಲ ಸ್ನೇಹ ಮಂಗಳ ನಿನಗೆ ಏನು ಮಾಡಿದಾಳೆ ಅವಳ ಜೀವನದಲ್ಲಿ ಎಲ್ಲದನ್ನು ನಿನಗೋಸ್ಕರ ತ್ಯಾಗ ಮಾಡಿದಾಳೆ ಗಂಡನ್ ಬಿಟ್ಕೊಂಡಿದಾಳೆ ಮಗನ್ ಬಿಟ್ಕೊಂಡಿದಾಳೆ ಅವಳನ್ನ ಹೋಗಿ ಡಿವೋರ್ಸ್ ಕೊಡು ಇದಕ್ಕೆ ಸಿಗ್ನೇಚರ್ ಹಾಕು ಅಂತ ಹೇಳ್ತಾ ಇದೀಯಲ್ಲ ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅಳಿಯಂದ್ರ ಬಂದು ಕೇಳಿದ್ರೆ ನಾವೇನು ಅಂತ ಹೇಳೋದು ವಾಣಿ ಅದರ ಬಗ್ಗೆ ನೀನು ಯಾಕೆ ಮಾತಾಡ್ತಾ ಇದೀಯ ಈ ಸಮಸ್ಯೆನ ಇವಳಾಗಿ ಇವಳೇ ತಂದು ಕೊಟ್ಟಿದಾಳೆ ಪರಿಹಾರನು ಇವಳೇ ಕೊಡ್ಲಿ ನಾವಿಲ್ಲಿ ಮಾತಾಡೋ ಹಾಗಿಲ್ಲ ಸುಮ್ಮನೆ ಇರು मगुन सायस बिड़ता मंगला मगुन का पड़ी पुलिस डॉक्टर समाधान मार्को मंगला हीरो आगला एक्सक्यूज मी पुलिस नन मगु राक्षसी ना मगुन सुम्ने बिड़ाला यावदो वत्तेडदली दरे अन्सते कन्वर्स्ती दरे अर्ध प्रज्ञे बंदिदे ना मगुन का पाड़ी पोलीस अप्पा पोलीस अप्पा यारी पोलीस अप्पा योल बंदा डॉक्टर येल्ली दर अवरीगा और होरगड़े होगी दरे पोलीस अप्पा आदश्ट बेगा और ना करसी सद्दी के नन ट्रीटमेंट गिंता और सामीप्या इवर आरोग्य ना सुधार सत्ते ಯಾವುದು ಕಾರಣಕ್ಕೆ ಒತ್ತಡಕ್ಕೊಳಗಾಗಿ ಇವರ ಹೆಲ್ತ್ ಹಾಳಾಗಿದೆ ಡಾಕ್ಟರ್ ಇದು ಐವಿಎಫ್ ಟ್ರೀಟ್ಮೆಂಟ್ ಮೂಲಕ ಆಗಿರೋ ಮಗು ಮಗುಗೇನು ಸಮಸ್ಯೆ ಇಲ್ಲ ತಾನೆ ಮಗು ಆರೋಗ್ಯವಾಗಿದೆ ಅಲ್ವಾ ಐವಿಎಫ್ ಟ್ರೀಟ್ಮೆಂಟ್ ಮೂಲಕ ಆಗೋ ಪ್ರೆಗ್ನೆನ್ಸಿಗೂ ಸಹಜವಾಗಿ ಆಗೋ ಪ್ರೆಗ್ನೆನ್ಸಿಗೂ ಯಾವುದು ದೊಡ್ಡ ವ್ಯತ್ಯಾಸ ಏನಿಲ್ಲ ಪ್ರೆಗ್ನೆನ್ಸಿ ಅನ್ನೋದೇ ಸೆನ್ಸಿಟಿವ್ ಅಲ್ವಾ ಅದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ಈ ಸಮಯದಲ್ಲಿ ಪ್ರೆಗ್ನೆಂಟ್ ಲೇಡಿಗೆ ಮಾನಸಿಕವಾಗಿ ಅವರ ಸುತ್ತಮುತ್ತ ಇರೋ ಜನ ಸಪೋರ್ಟ್ ಮಾಡಬೇಕು ಅವರ ಮನಸ್ಸಿಗೆ ನೋವಾಗೋದಾಗ್ಲಿ ತೊಂದರೆಯಾಗೋದಾಗ್ಲಿ ಇಂತ ಕೆಲಸಗಳನ್ನು ಮಾಡಬಾರದು ಎಂತದೇ ವಿಲ್ ಪವರ್ ಇದ್ದರು ಲೇಡಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಇಂತ ಸಮಯದಲ್ಲಿ ವೀಕ್ ಆಗ್ತಾರೆ ಯೋಚನೆ ಮಾಡಬೇಡಿ ಸದ್ಯಕ್ಕೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಇವರ ಕಂಡೀಷನ್ ಏನು ಅಷ್ಟು ಚೆನ್ನಾಗಿಲ್ಲ समय मुंचे डेलिवरी आगबू अद्र मगु स्वल डैमेजू आगबू मगु जीवक अपाय आगबू अथवा ताई जीवकू अपाय आगो चांसस स्वल्प केरफुल नोडी हुषार आदष्टु बेग और यजमान कर्सो व्यवस्थे ओके राजीव अदु मंगलगौरीगे मंगलार मंगलार इदरल्ली एनायितु कण्बिडि प्लीज मंगलार मंगलार दयविट्टु इदरल्ली कण्बिडि प्लीज मातादि एनारु डाक्टर एनु हेळिद्रु गोत्ता अवळ हुट्टिदिरु मगुगे तोंद्रे आगुत्तंते ನನಗೆ ತುಂಬಾ ಭಯ ಆಗ್ತಿದೆ ಸ್ನೇಹ ಮಂಗಳಾರೆ ನಾನು ಬಂದಿದ್ದೀನಿ ಪ್ಲೀಸ್ ಅದೊಳಿ ನಾನು ಬಂದಿದ್ದೀನಿ ನೋಡ್ರಿ ದಯವಿಟ್ಟು ಮಾತಾಡ್ರಿ ಪ್ಲೀಸ್
ಪದೇ ಪದೇ ಯಾಕ್ರಿ ಈ ತರ ನೋವು ಕೊಡ್ತಿದ್ದೀರಾ? ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಆಗ್ತಿಲ್ಲ ರೀ, ನಿಮ್ಮನ್ನ ಬಿಟ್ಟು ಒಂದ್ ಕ್ಷಣನೂ ಬದುಕಿರಕ್ಕೆ ಆಗ್ತಿಲ್ಲ. ನನಗೆ ಏನೇ ಸಮಸ್ಯೆ ಆದ್ರೂ ಆ ಟೈಮಿಗೆ ನೀವು ಬರ್ತಿದ್ರಲ್ಲ. ಪ್ಲೀಸ್ ಮಂಗಳವಾರ ಎದ್ದೊಳಿ ಮಾತಾಡಿ ಪ್ಲೀಸ್. ನನಗೆ ಏನೇ ತೊಂದರೆ ಆದ್ರೂ ಅದನ್ನ ತಡೆಯಕ್ಕೆ ನೀವು ಅಡ್ಡ ಬರ್ತಿದ್ರಲ್ಲ, ಈಗ ಯಾಕೆ ಈ ತರ ಮಲಗಿದ್ರಾ? ದಯವಿಟ್ಟು ಎದ್ದೊಳಿ ಕಣ್ಬಿಡಿ ಪ್ಲೀಸ್. ನಿಮ್ಮ ಮನಸ್ಸಲ್ಲಿರೋ ಮಾತನ್ನ ಹೇಳ್ಕೊಳ್ಳಿ. ಗಂಡನ ಹತ್ರ ಹೇಳ್ಕೊಂಡೆ, ಇನ್ಯಾರ ಹತ್ರ ಹೇಳ್ಕೊಂತೀರಾ? ದಯವಿಟ್ಟು ಮಾತಾಡಿ ಪ್ಲೀಸ್. ಪೊಲೀಸಪ್ಪ ಬಂದಿದ್ದೀನಿ, ನಿಮ್ಗೆ ಏನಾದ್ರು ಆದ್ರೆ ನಾನು ಬದುಕಿರ್ತೀನ. ನಾನು ಬದುಕಿರ್ಬೇಕಂದ್ರೆ ನೀವಿರಬೇಕು. ದಯವಿಟ್ಟು ಕಣ್ಬಿಡಿ, ಮಾತಾಡಿ ಮಂಗಳವಾರೆ ಪ್ಲೀಸ್ ಮಾತಾಡಿ. ಪೊಲೀಸಪ್ಪ, ನಮ್ಮ ಮಗುಗೆ ಏನಾಯ್ತು? ನಮ್ಮ ಮಗುಗೆ ಏನೂ ಆಗಿಲ್ಲ, ಏನೂ ಆಗಿಲ್ಲ ಮಂಗಳವಾರೆ. ಧೈರ್ಯವಾಗಿರಿ, ಏನು ಆಗಲ್ಲ. ಅವಳು ನಮ್ಮ ಮಗುಗೆ ಏನಾದ್ರೂ ತೊಂದರೆ ಮಾಡ್ತಾಳೆ ಪೊಲೀಸಪ್ಪ. ಓ ಮೈ ಗಾಡ್, ನೀವು ಬಂದು ಮಾತಾಡಿಸಿದ ತಕ್ಷಣ ತುಂಬಾನೇ ಬದಲಾವಣೆ ಆಗಿದೆ. ಎಚ್ಚರನೂ ಆಗಿದ್ದಾರೆ, ಸಿಚುಯೇಷನ್ ತುಂಬಾ ಪಾಸಿಟಿವ್ ಆಗಿದೆ ನೋಡಿ. ಸದ್ಯಕ್ಕೆ ಇವರಿಬ್ರು ಮಾತಾಡ್ಕೊಳ್ಳಿ, ನೀವೆಲ್ಲರೂ ಆಚೆ ಕಡೆ ಇರಿ. ಟೇಕ್ ಕೇರ್ ಸರ್. ಏನೋ ಹೇಳಬೇಕು ಅಂತ ಪ್ರಯತ್ನ ಪಡ್ತಿದ್ರಲ್ಲ, ಹೇಳಿ. ತುಂಬಾ ಸಲ ಹೇಳಿದೆ, ಹಾಗೆ ಬಿಟ್ಟೋಗಿದ್ದೀರ. ಇನ್ನೊಂದ್ಸಲ ನಿಮ್ ಕಡೆಯಿಂದ ಅದೇ ತರ ಪ್ರಯತ್ನ ಆದ್ರೆ ಮತ್ತೆ ನೀವ್ ವಾಪಸ್ ಬಂದ್ರು ನಾನಿರಲ್ಲ. ಮಾತಾಡಿ ಮಂಗಳವಾರೆ. ಅಲ್ಲಕ್ಕ, ಆ ಮಗು ಇರೋವರೆಗೂ ನಮಗೂ ಧೈರ್ಯ, ಅವ್ರಿಗೂ ಭಯ. ಇವಾಗ ನೋಡಿದ್ರೆ ಆ ಮಗುನ ನೋಡೆ, ನಮ್ಗೆ ಆಟ ಆಡೋದಕ್ಕೆ ಬೇಕಾದಷ್ಟು ಜಾಗ ಇದೆ. ಅವ್ರ ಬೆನ್ನು ಮುಳೆ ಪುಡಿ ಪುಡಿ ಮಾಡೋದಕ್ಕೆ ನನ್ನ ಹತ್ರ ತುಂಬಾ ಐಡಿಯಾಸ್ ಕೂಡ ಇದೆ, ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಷ್ಟೇ. ಆ ಮಗು ಒಂದು ರಿಸ್ಕ್ ಫ್ಯಾಕ್ಟರ್ ಕಣೆ, ಅದಕ್ಕೆ ಅದಕ್ಕೊಂದು ಕ್ಲೈಮ್ಯಾಕ್ಸ್ ಕೊಟ್ಟಿದ್ದು. ಸಪೋಸ್ ನಮ್ ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ ಅನ್ಕೋ, ನಾವ್ ಅನ್ಕೊಂಡಿದ್ದು ಏನೂ ಆಗ್ಲೇ ಇಲ್ಲ ಅಂತ ಅನ್ಕೋ, ಅಂತ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಮಗು ಮಾತ್ರ ಅವ್ರ ಕೈಗೆ ಸಿಗಬಾರ್ದು. ಅಕಸ್ಮಾತ್ ಮಗು ಅವ್ರ ಕೈಗೆ ಸಿಕ್ಬಿಟ್ರೆ ಅವರೆಲ್ಲರೂ ನೆಮ್ಮದಿಯಾಗಿದ್ ಬಿಡ್ತಾರೆ ಕಣೆ. ಅಪ್ಪ ಅಮ್ಮ ಮಗು ಮನೆಯವ್ರ ಎಲ್ರ ಸಂಗಮ ಆಗಬಾರ್ದು, ಅದಕ್ಕೆ ಇದನ್ ಮಾಡಿದ್ದು. ಹಾಗಾದ್ರೆ ನಿನ್ ನೆಕ್ಸ್ಟ್ ಪ್ಲಾನ್ ಏನಕ್ಕ? ಯೋಚನೆ ಮಾಡೋಣ, ಏನಾದ್ರೂ ಒಂದು ಮಾಡ್ಲೇಬೇಕು. ನಾವು ಬದುಕಿದೀವಿ ಅಂತಂದ್ಮೇಲೆ ಅವ್ರ ಬದುಕನ್ನ ಡ್ಯಾಮೇಜ್ ಮಾಡ್ಲಿಲ್ಲ ಅಂತಂದ್ರೆ ನಾವು ಬದುಕಿದ್ದೇನೆ ಪ್ರಯೋಜನ. ಬಾ. ಮಂಗಳಾ, 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 ಏನಾಯ್ತಮ್ಮ, ಏನಾಯ್ತು ಮಂಗಳಾ? ಮನೆಯಲ್ಲೇ ಇರು, ಎಲ್ಲೂ ಹೋಗ್ಬೇಡ. ನಮಗ್ ಮನೆನೇ ಗಟ್ಟಿ ಅಂತ ಹೇಳಿದೆ, ನಮ್ ಮಾತೇ ಕೇಳಲಿಲ್ಲ. ಹೇಳ್ದೆ ಕೇಳ್ದೆ ಅಲ್ಲಿಗೆ ಹೋಗಿ, ಅಲ್ಲಿ ಏನಾಯ್ತೋ ಏನೋ. ಮಾತಾಡಿ ಮಂಗಳವ್ರೆ, ಮಾತಾಡಿ ಪ್ಲೀಸ್. ಅವಳು ಮಾತಾಡಲ್ಲ ಅಳಿಂದ್ರೆ. ಯಾಕಮ್ಮ ಏನಾಯ್ತು? ಈಗ ಒಂದ್ ಸ್ವಲ್ಪ ಹಿಂದೆ ಫೋನ್ ಮಾಡಿ 15 ಕೋಟಿ ರೂಪಾಯಿ ಬೇಕು ಅಂತ ಅಂದ್ಲ ಅವಳು. ಹೌದು, ಯಾಕೆ ಅಂತ ಕೇಳಿದ್ರೆ ಅವಳು ಏನು ಹೇಳಲಿಲ್ಲ. ನಾನು ಹೇಗೋ ಮಾಡಿ ದುಡ್ಡನ್ನು ಹೊಂದಿಸ್ದೆ. ಮಗಳಿಗಿಂತ ದುಡ್ಡು ದೊಡ್ಡದಲ್ವಲ್ಲ, ಈಗ ನೋಡಿದ್ರೆ ಪ್ರಜ್ಞೆ ಹೋಗಿದೆ. ಸ್ನೇಹ, ಏನ್ ಮಾಡಿದೆ ನನ್ನ ಮಗಳಿಗೆ? ನನ್ನ ಅಳಿಯಂದ್ರು ನಿನಗೆ ಬೇಕು, ನನ್ನ ಮಗಳಿಂದ ನಿನಗೆ ಮುಕ್ತಿ ಸಿಗಬೇಕು. ವಿಚ್ಛೇದನ ಪತ್ರಕ್ಕೆ ಸಹಿ ಹಾಕುವಂತ ಅವಳನ್ನು ಪೀಡಿಸಿದ್ಯಾ? ಶ್ಯಾಮ್ ಅವರೇ, ಅವಳು ಹಾಗೆ ಕೇಳಿದ ನಿಜಾನೇ, ಆದರೆ ಕೇಳೋದಕ್ಕೂ ಮುಂಚೆ ಮಂಗಳ ತುಂಬ ಒತ್ತಡದಲ್ಲಿದ್ಲು. ನೀವು ನೋಡಿದ್ರೆ
ಅವಳು 15 ಕೋಟಿ ಕೇಳ್ತಾ ಇದ್ಲು ಅಂತ ಹೇಳ್ತಾ ಇದ್ದೀರಾ? ಅಷ್ಟು ದೊಡ್ಡ ಅಮೌಂಟ್ ಯಾಕೆ ಶಾಮ್ ಅವರೇ? ಮಂಗಳವಾರ ಮಾತಾಡಿ. ನಿಮ್ಗೆ 15 ಕೋಟಿ ಏನಕ್ಕೆ ಬೇಕಾಗಿತ್ತು? ಪ್ರಜ್ಞೆ ತಬ್ಬಿಳೋದ ಏನಾಗಿತ್ತು? ಮಾತಾಡಿ ಮಂಗಳವಾರ, ಕಣ್ಬಿಡಿ ಪ್ಲೀಸ್. ಹೊಲೀಸಪ್ಪ, ನಮ್ಮ ಮಗು ದುಡ್ಡು ಬೇಕು ಅಂತ ಹೇಳಿದ್ಲು, ಇಲ್ಲ ಅಂದ್ರೆ ನಮ್ಮ ಮಗುನ್ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ಲು. ಏನ್ ಹೇಳ್ತಿದ್ದೀರ ಮಂಗಳವಾರೆ? ಅವ್ರ ನಂಬರ್ ಏನಾದ್ರು ಇದೆಯಾ? ನಾನು ಮತ್ತೆ ಅವಳು ಫೋನ್ ಮಾಡಿದೆ, ಫೋನ್ ಹೋಗ್ತಿಲ್ಲ. ನಮ್ಮ ಮಗುನ ಕಾಪಾಡ್ಬೇಕು, ದುಡ್ಡು ಕೊಡ್ಲಿಲ್ಲ ಅಂದ್ರೆ ನನ್ನ ಮಗುನ ಸಾಯಿಸ್ಬಿಡ್ತಾರೆ. ನಂಗೆ ಭಯ ಆಗ್ತಿದೆ ಪೊಲೀಸಪ್ಪ, ನಮ್ಮ ಮಗುಗೆ ಏನಾದ್ರೂ ಅಪಾಯ ಮಾಡ್ಬಿಡ್ತಾಳೆ. ಏನು ಆಗಲ್ಲ ಮಂಗಳವಾರ, ಯೋಚನೆ ಮಾಡ್ಬಿಡಿ. ಯಾಕಂದ್ರೆ ನಮ್ಮಿಂದ ಅವಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಗುನ ಅಡ್ಡ ಇಟ್ಕೊಂಡಿದ್ದಾಳೆ. ಹಾಗಾಗಿ ಮಗುಗೇನು ಮಾಡಲ್ಲ, ಮಗುಗೇನು ತೊಂದರೆ ಆಗ್ತಿರೋ ತರ ನಾನು ನೋಡ್ಕೊತೀನಿ. ಯಜಮಾನ್ರೆ, ದುಡ್ಡು ಕೊಟ್ರೆ ಅವರು ನಮ್ಮ ಮಂಗಳಗೌರಮ್ಮನ ಮಗನ ಬಿಟ್ಕೊಡ್ತಾರ? ಹೇಗೆ ನಂಬೋದು ರಗಣ್ಣ? ಅವಳು ದುಡ್ಡು ತಗೊಂಡ ಮೇಲೆ ಹೇಗೆ ಬೇಕಾದರೂ ಬದಲಾಗಬಹುದು. ಎಲ್ಲರೂ ಯಾಕೆ ಈ ರೀತಿ ಗುಂಪಟ್ಟಿ ನಿಂತಿದ್ದೀರಾ? ಪೇಷಂಟ್ನ ಸ್ವಲ್ಪ ಫ್ರೀ ಆಗಿಬಿಡಿ, ಎಲ್ಲರೂ ಹೊರಗಡೆ ಹೋಗಿ ಪ್ಲೀಸ್. ರಾಜೀವ, ಡಿಸ್ಚಾರ್ಜ್ ಸಮ್ಮರಿ ತಂದಿದ್ದೀನಿ, ನಡಿ ಮಂಗಳಗೌರಿ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗೋಣ. ರಾಜೀವ, ಈ ಹಾಸ್ಪಿಟಲ್ ಅಟ್ಮಾಸ್ಫಿಯರ್ ಎಲ್ಲ ಒಂಚೂರು ಚೆನ್ನಾಗಿಲ್ಲ. ಬೇಗ ಅವಳನ್ನ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರ್ಕೊಂಡು ಹೋದ್ರೆ ಅಲ್ಲಿ ಅವಳನ್ನ ನಾವು ಚೆನ್ನಾಗಿ ನೋಡ್ಕೋಬಹುದು. ಡಾಕ್ಟರ್ ಕೂಡ ಏನು ತೊಂದರೆ ಇಲ್ಲ, ಅವಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಬೇಗ ಗುಣ ಆಗ್ತಾಳೆ ಅಂತ ಹೇಳಿದ್ರಲ್ವಾ? ನಡಿ ಬೇಗ. ಒಂದ್ ನಿಮಿಷ, ನಿನ್ನ ಹತ್ರ ಒಂಚೂರು ಮಾತಾಡ್ಬೇಕು. ಏನ್ ರಾಜೀವ? ಸ್ನೇಹ, ನಿನ್ ಮನೆಗೆ ಹೊರಟ್ಬಿಡು. ಅಲ್ಲ ರಾಜೀವ, ಹೆಂಡತಿ ಆದವಳು ಗಂಡನ ಮನೆಗೆ ಹೋಗ್ಬೇಕು, ಇಲ್ಲ ಗಂಡ ಹೆಂಡತಿ ಜೊತೆ ಇರ್ಬೇಕು. ಹೀಗಿರುವಾಗ ನನ್ನ ಮಾತ್ರ ಮನೆಗೆ ಹೋಗು ಅಂದ್ರೆ ಏನು ನಿನ್ ಮಾತಿನ ಅರ್ಥ? ಅದನ್ನೇ ನಾನು ಹೇಳ್ತಿರೋ ಸ್ನೇಹ, ಹೆಂಡತಿ ಆದವಳು ಗಂಡನ ಜೊತೆ ಇರ್ಬೇಕು, ಗಂಡನ ಮನೆಗೆ ಹೋಗ್ಬೇಕು ಅಂತ. ನಾನ್ ಮಂಗಳಗೌರಿ ಅವ್ರನ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ರಾಜೀವ, ಏನ್ ಮಾತಾಡ್ತಿದ್ಯಾ? ಹಾಗಾದ್ರೆ ನಾನು ನೋಡ್ದೆ ತಾನೆ ಮಂಗಳಗೌರಿ ಅವ್ರು ಮಲ್ಕೊಂಡಿರೋದನ್ನ, ನಾನು ನೋಡ್ದೆ ತಾನೆ ಡಾಕ್ಟರ್ ಅವ್ರ ಹೆಲ್ತ್ ಕಂಡೀಷನ್ ಬಗ್ಗೆ ಮಾತಾಡಿದ್ದು ಕೇಳ್ದೆ ತಾನೆ. ನಾನು ಅವ್ರ ಜೀವದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಸ್ನೇಹ. ನೀನು ನಿನ್ನ ಜೀವದ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅವರು ಬದುಕಿರೋದು ಮುಖ್ಯ ಸ್ನೇಹ, ಆದರೆ ನೀನು ಡಿವೋರ್ಸ್ ಬಗ್ಗೆ ಮಾತಾಡ್ತಿದ್ಯಾ? ಅಕ್ಕ ಹೋಗೋದು, ಅಕ್ಕ ಎಲ್ಲಿಗೆ ಹೋಗೋದೀಗ, ಏನಂತ ಮಾಡೋದು? ಆ ಸೋಮನ್ ಹತ್ರ ಕಲೆಕ್ಟ್ ಮಾಡಿರೋ ದುಡ್ಡು ಕೂಡ ಎಲ್ಲ ಖರ್ಚಾಗೋಯ್ತು. ಅಲ್ಲ, ನಾವು ಹೆದರ್ಕೊಂಡು ತಲೆ ಮರ್ಸ್ಕೊಂಡಿದ್ದೀವಿ. ಒಂದ್ ಫೋನ್ ರಿಂಗ್ ಕೇಳಿದ್ರೆ ಬೆಚ್ಚ ಬೀಳ್ತಾ ಇದೀವಿ, ಒಂದ್ ವೆಹಿಕಲ್ ಸೌಂಡ್ ಕೇಳಿದ್ರೆ ಹೆದರ್ಕೊಂತಾ ಇದೀವಿ. ಎಷ್ಟು ದಿನ ಅಂತ ಹೀಗ ಆಡೋದು ಅಕ್ಕ? ಎಷ್ಟು ದಿನ ಅಂತ ತಲೆ ಮರ್ಸ್ಕೊಂಡಿರೋದು? ದುಡ್ಡು ಇಲ್ಲ ಅಂದ್ರೆ ಮೊದ್ಲೇ ಬದುಕಕ್ ಆಗಲ್ಲ. ಅದ್ರ ಮೇಲೆ ನಾವು ಪೊಲೀಸರಿಂದ ತಲೆ ಮರ್ಸ್ಕೊಂಡು ಓಡಾಡ್ತಾ ಇರೋರು, ನಾವು ಬದುಕಕ್ ಆಗತ್ತಾ ಹೇಳು?
ಮಂಗಳ ಗೌರಿಯಿಂದ ಹೇಗೋ ಉಪಾಯ ಮಾಡಿ ದುಡ್ಡು ತಗೊಳ್ಳೋಣ ಅಂದ್ರೆ ಅದನ್ನು ಆಗಿಲ್ಲ. ಅಣ್ಣ ನಮಗೋಸ್ಕರ ದುಡ್ಡಿದ್ದ ದುಡ್ಡನ್ನ ಪೊಲೀಸ್ ಅವರು ಸೀಸ್ ಮಾಡಿಬಿಟ್ರು. ಇನ್ನೇನಕ್ಕ ಮಾಡೋದು? ನಾವಿರೋ ಸ್ಥಿತಿಯಲ್ಲಿ ಪಕ್ಕದ ಊರಿಗೂ ಹೋಗೋದು ಕಷ್ಟ ಆಗ್ತಾ ಇದೆ. ಇನ್ ಹೇಗಕ್ಕ ನಾವು ಫಾರಿನ್ಗೆ ಹೋಗೋದು? ಭಯ, ಈ ಭಯ ಇರಬಾರ್ದು ಕಣೆ. ಗೆಲ್ಲೋಕ್ ಬಂದವ್ರಿಗೆ ಈ ಭಯ ಇರಬಾರ್ದು. ಈ ಸಮಾಜ ಒಳ್ಳೆಯವ್ರಿಗೆ ಅಂತ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಮಾಡಿದೆ. ಹೀಗೆ ಇರ್ಬೇಕು, ಹೀಗೆ ಬದುಕಬೇಕು, ಕಳ್ತನ ಮಾಡಬಾರ್ದು, ಮೋಸ ಮಾಡಬಾರ್ದು ಅಂತೆಲ್ಲ. ಆದ್ರೆ ನಮಗ ಚಿಂತೆ ಇಲ್ಲ, ಯಾಕಂದ್ರೆ ಆ ಒಳ್ಳೆಯವ್ರ ಸರ್ಕಲ್ ಇಂದ ಹೊರಗಡೆ ಇರೋ ಕೆಟ್ಟವ್ರು ನಾವು. ನಾವ್ ಏನ್ ಬೇಕಾದ್ರೂ ಮಾಡಬಹುದು, ಹೇಗ್ ಬೇಕಾದ್ರೂ ಬದುಕಬಹುದು. ಟೆನ್ಷನ್ ಮಾಡ್ಕೋಬೇಡ, ಯೋಚನೆ ಬಿಡು. ನಾವು ಯಾವ್ದಾದ್ರು ಒಂದ್ ಸಮಸ್ಯೆನ ಸಿಕ್ಕಾಕೊಂಡು ಮುಂದೆ ದಾರಿನೇ ಇಲ್ಲ ಅಂತ ಒದ್ದಾಡ್ತಿರ್ತೀವಲ್ಲ, ಆಗ್ಲೇ ಒಂದು ಅದ್ಭುತವಾದ ಪ್ಲಾನ್ ಹುಟ್ಟೋದು. ಈಗ ನಾವು ಮಾಡೋ ಪ್ಲಾನ್ ಹೇಗಿರ್ಬೇಕು ಅಂತಂದ್ರೆ, ಆ ಕಡೆ ನಮ್ಮ ಶತ್ರುಗಳು ನಾಶ ಆಗ್ಬೇಕು, ಈ ಕಡೆ ನಾವು ಸೆಟ್ಲ್ ಆಗ್ಬೇಕು. ಅಷ್ಟು ಬ್ಯೂಟಿಫುಲ್ ಆಗಿರ್ಬೇಕು. ಸರಿ ಅಕ್ಕ, ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ಪ್ಲಾನ್ ಆಲ್ರೆಡಿ ತಲೆಯಲ್ಲಿದೆ, ಬಟ್ ಅದನ್ನ ಯಾವ ರೀತಿ ಆಕ್ಟಿವೇಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ರಾಜೀವ, ಏನ್ ಮಾತಾಡ್ತಿದ್ಯಾ? ಸ್ನೇಹ, ನನ್ಗೇನು ಗೊತ್ತಿಲ್ಲ ಅನ್ಕೊಂಬೇಡ. ಇದ್ದಕ್ಕಿದ್ದಾಗೆ ಮಂಗಳ ಗೌರಿ ಅವ್ರು ಬಂದು ಡಿವೋರ್ಸ್ ಕೊಟ್ಬಿಡಿ ಅಂದ್ರೆ ಅದರಿಂದ ಅವ್ರ ಬುದ್ಧಿ ಇರಲ್ಲ. ಬೇರೆಯವ್ರು ತುಂಬಿದ ಬುದ್ಧಿ ಅಂತ ತಿಳ್ಕೊಳಕ್ಕೆ ಜಾಸ್ತಿ ಬುದ್ಧಿವಂತಿಕೆ ಬೇಡ. ಕಾಮನ್ ಸೆನ್ಸ್ ಇದ್ರೆ ಸಾಕು. ಗಂಡನಿಂದ ದೂರ ಆಗ್ತಾ ಇದ್ದೀನಿ, ಮಗು ತನ್ನಿಂದ ದೂರ ಆಗ್ತಿದೆ ಅನ್ನೋ ಚಿಂತೆ ಮಂಗಳ ಗೌರಿ ಅವ್ರನ್ನ ಹರ್ಟ್ ಮಾಡಿದೆ ಅಷ್ಟೆ. ಎಲ್ಲ ನೀನೆ ತಾನೆ ಹೇಳಿದ್ದು, ಅವ್ರ ಮನ್ಸನ್ನ ಹಾಳು ಮಾಡಿದ್ದು ನೀನೆ ತಾನೆ. ಅವ್ರ ಇಂಥ ಸ್ಥಿತಿಯಲ್ಲಿ ಮಲಗಿರೋದಕ್ಕೆ ಕಾರಣ ನೀನೆ ತಾನೆ. ಯಾಕ್ ರಾಜೀವ, ಯಾಕೇನೇನೋ ಹೇಳ್ತಿದ್ಯಾ? ನಾನೇನು ಹೇಳಲಿಲ್ಲ ಅವಳಿಗೆ. ತನಿಷಾ ಫೋನ್ ಮಾಡಿದ್ಮೇಲೆ ಅವಳೇ ತಲೆ ಸುತ್ತ ಬಿದ್ದಿದ್ದು. ಅವಳಿಗೂ ನಿನ್ಗೂ ಏನ್ ವ್ಯತ್ಯಾಸ ಸ್ನೇಹ? ಅವಳು ನನ್ ಮೇಲಿರೋ ಸೇಡ್ಗೆ ಮಂಗಳ ಗೌರಿ ಅವ್ರಿಗೆ ತೊಂದರೆ ಕೊಡ್ತಿದ್ದಾಳೆ. ನಮ್ ಮಗುವನ್ನ ಸಾಯಿಸ್ತೀನಿ ಅಂತ ಹೇಳ್ತಿದ್ದಾಳೆ. ಇಲ್ಲಿ ನೀನು ಪ್ರೀತಿಗೆ ಅಂತ ಹೇಳ್ತಿದ್ಯಾ ಅಷ್ಟೇ, ಆದ್ರೆ ರಿಸಲ್ಟ್ ಒಂದೇ ಅಲ್ವಾ? ಅಲ್ಲ ರಾಜೀವ, ಮಂಗಳ ಗೌರಿ ಸಾಕು ನಿಲ್ಸು ಸ್ನೇಹ. ನನ್ ಹೆಂಡತಿ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು, ಅವಳ ಮಾತು ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ನೋಟದಲ್ಲಿ ಒಂಚೂರು ಬದಲಾವಣೆ ಆದ್ರು, ಮಾತಲ್ಲಿ ಒಂಚೂರು ಬದಲಾವಣೆ ಆದ್ರು ನನ್ ಮನ್ಸಿಗೆ ಎಲ್ಲ ಅರ್ಥ ಆಗುತ್ತೆ. ನನ್ ಹೆಂಡತಿಗೆ ನಾನೇ ಪ್ರಪಂಚ, ಆ ಪ್ರಪಂಚನೇ ಬಿಟ್ಟೋಗ್ತೀನಿ. ಆ ಪ್ರಪಂಚನೇ ಬೇಡ ಅಂದವಳು ಹೆಂಡತಿನೇ ಅಲ್ಲ. ನನ್ನ ದೂರ ಮಾಡುವಂತ ಗುಣ ನನ್ ಹೆಂಡತಿದಲ್ಲ. ನನ್ ಹೆಂಡತಿ ನನ್ ಜೊತೆ ಇರ್ಬೇಕು, ನನ್ ಜೊತೆ ಸಂತೋಷವಾಗಿರ್ಬೇಕು ಅಂತ ಬಯಸ್ತವರಲ್ಲ, ಆದ್ರೆ ನಾನ್ ಚೆನ್ನಾಗಿರ್ಬೇಕು ಅಂತ ಬಯಸೋಳು ನನ್ ಹೆಂಡತಿ. ನಾನ್ ನಿನ್ ಜೊತೆ ಮದ್ವೆ ಆಗಿದ್ದೀನಿ ಅಂತ ಒಂದೇ ಕಾರಣಕ್ಕೆ ನಿನ್ ಜೊತೆ ಚೆನ್ನಾಗಿರ್ಬೇಕು ಅಂತ ಬಯಸ್ತವಳು ನನ್ ಹೆಂಡತಿ. ನಿನಗ್ ಮಕ್ಕಳಾಗಲ್ಲ ಅಂದಾಗ ಅವ್ರ ಹೊಟ್ಟೆನ ನಮ್ ಮಗುಗೋಸ್ಕರ ಕೊಟ್ಟವರು ನನ್ ಹೆಂಡತಿ. ಏನ್ ಗೊತ್ತಾ ಸ್ನೇಹ, ನಾನೀಗ ಉಸಿರಾಡ್ತಾ ಇದ್ದೀನಿ ಅಂದ್ರೆ ಅದಕ್ ಕಾರಣ ನನ್ ಹೆಂಡತಿ. ನನ್ ಗುಂಡೇಟ್ ಬಿದ್ದಾಗ ನನ್ ಬದುಕಕ್ಕೆ ಸಾಧ್ಯ ಇಲ್ಲ, ಮ್ಯಾಕ್ಸಿಮಮ್ ಅಂದ್ರು 6 ಗಂಟೆ ಬದುಕ್ಬೋದು ಅಂತ ಡಾಕ್ಟರ್ ಹೇಳಿದಾಗ ಹಾಸ್ಪಿಟಲ್ ಇಂದ ಆಶ್ರಮಕ್ಕೆ ಶಿಫ್ಟ್ ಮಾಡಿ ತನ್ನ ಪ್ರಾಣನ ಒತ್ತೆ ಇಟ್ಟು ನನ್ನನ್ ಕಾಪಾಡ್ದವಳು ನನ್ ಹೆಂಡತಿ. ಇಡೀ ಪ್ರಪಂಚನೇ ನನ್ನ ರೇಪಿಸ್ಟ್, ನಾನು ತಪ್ಪು ಮಾಡಿದ್ದೀನಿ ಅಂದಾಗ ಇಲ್ಲ ನನ್ನ ಗಂಡ ತಪ್ಪು ಮಾಡಿಲ್ಲ, ತಪ್ಪು ಮಾಡಿರೋದಕ್ಕೆ ಸಾಧ್ಯ ಇಲ್ಲ, ಏನೋ ಷಡ್ಯಂತ್ರ ಆಗಿದೆ ಅಂತ ಹೇಳಿ ಜೈಲಿಗೆ ಹೋಗಿದ್ದು ನನ್ನ ರಿಲೀಸ್ ಮಾಡಿಸಿದ್ದು ನನ್ನ ಹೆಂಡತಿ. ಸಿಕ್ಕಾಪಟ್ಟೆ ನೊಂದ್ಬಿಟ್ಟಿದ್ದಾರೆ ಸ್ನೇಹ. ನನ್ನ ಒಂದು ಜನ್ಮದ ಸಂತೋಷಕ್ಕೋಸ್ಕರ ಅವ್ರು 7 ಜನ್ಮದ ನೋವು ತಿಂದಿದ್ದಾರೆ. ಅವ್ರು ಇನ್ನಾರು ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು. ದಯವಿಟ್ಟು ನೀನು ಅವ್ರಿಗೆ ತೊಂದರೆ ಕೊಡ್ಬೇಡ ಸ್ನೇಹ. ನನ್ನ ಹೆಂಡತಿ ಇನ್ನಾದರೂ ನೆಮ್ಮದಿಯಾಗಿರ್ಲಿ ಸ್ನೇಹ. ಸ್ಟಾಪ್ ಇಟ್, ಜಸ್ಟ್ ಸ್ಟಾಪ್ ಇಟ್ ರಾಜೀವ. ಹೆಂಡತಿ 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 ಅಂತ ಪ್ರತಿಯೊಂದು ಮಾತುಗೂ ಅವಳನ್ನ ಹೆಂಡತಿ ಅಂತ ಹೇಳ್ತಿದ್ಯಲ್ಲ, ಮತ್ತೆ ನಾನ್ ಯಾರು ನಿನ್ಗೆ?